ವೆಲ್ಕಮ್ ಟು ಎಂ ಎಸ್ ಎಜುಕೇಶನಲ್ ಸ್ಟೂಡೆಂಟ್ಸ್. ನಾವು ಇವತ್ತು ಇನ್ಸೆಂಟಿವ್ ಸ್ಕೀಮ್ಗೆ ಸಂಬಂಧಪಟ್ಟಂತ ಒಂದು ಕಾಸ್ಟ್ ಅಕೌಂಟಿಂಗ್ ಪ್ರಾಬ್ಲಮ್ ಅನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಏನಕ್ಕೆ ಸರ್ ಈ ಇನ್ಸೆಂಟಿವ್ ಸ್ಕೀಮ್ ಬೇಕು ಅನ್ನೋ ಡೌಟ್ ಇದ್ದೇ ಇರುತ್ತೆ. ಅಂದ್ರೆ ಪ್ರತಿಯೊಬ್ಬರು ಕೆಲಸ ಮಾಡೋರು ಕಂಪನಿಯಲ್ಲಿ ಎಲ್ಲರೂ ಒಂದೇ ರೀತಿ ಕೆಲಸ ಮಾಡಲ್ಲ. ಕೆಲವೊಬ್ರು 100 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ, ಕೆಲವೊಬ್ರು 60 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ ಪರ್ ಡೇ. ಬಟ್ ಅವ್ರಿಗೂ ಒಂದೇ ರೀತಿ ಸ್ಯಾಲ್ರಿ, ಇವ್ರಿಗೂ ಒಂದೇ ರೀತಿ ಸ್ಯಾಲ್ರಿ ಕೊಟ್ಟಾಗ ಏನಾಗತ್ತೆ, ಅವನ್ನ ಪ್ರಾಪರ್ ಆಗಿ ಏನ್ ಮಾಡ್ದಂಗಿರಲ್ಲ, ಮೋಟಿವೇಟ್ ಮಾಡ್ದಂಗಿರಲ್ಲ. ಆಗ 100 ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಮಾಡೋನು ಕೂಡ ಕಮ್ಮಿ ಆಗ್ಬಿಡ್ತಾನೆ. ನಾನು 60 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತೀನಿ, ನನಗೂ ಅವನಿಗೂ ಒಂದೇ ರೀತಿ ಅಲ್ವಾ ಸಂಬಳ ಕೊಡೋದು ಅನ್ನೋ ರೀತಿ ಅವನು ಯೋಚನೆ ಮಾಡ್ತಾನೆ. ಅಂಥವ್ರಿಗೋಸ್ಕರ ಅವನ ಕೆಲಸದ ಮೇಲೆ ಅವನಿಗೆ ಸ್ಯಾಲ್ರಿ ಫಿಕ್ಸ್ ಮಾಡ್ಬೇಕಾಗತ್ತೆ, ಅಥವಾ ಅವನ ವೇಜಸ್ ಅನ್ನೋದನ್ನ ಕೊಡ್ಬೇಕಾಗತ್ತೆ. ಅದಕ್ಕೆ ನಮ್ಗೆ 2 ಪ್ಲಾನ್ಸ್ ಇದೆ ಇಲ್ಲಿ, ಒಂದು ಆಕ್ಸೆಲ್ ಪ್ಲಾನ್ ಮತ್ತೆ ರೋವನ್ ಪ್ಲಾನ್. ನಿಮ್ಗೆ ಕಾಮನ್ ಆಗಿ ಸೆಕ್ಷನ್ ಬಿ ಗೆ ಬರುವಂತಹ ಒಂದು ಪ್ರಾಬ್ಲಮ್ಸ್ ಇದು. ಸೊ ಇಲ್ಲಿ 2018 ಕ್ವಶನ್ ಪೇಪರ್ ಪ್ರಾಬ್ಲಮ್ ನ ನೋಡೋಣ. ಏನ್ ಕೊಟ್ಟಿದ್ದಾನೆ ಇನ್ಫಾರ್ಮೇಶನ್ ಅಂದ್ರೆ, ಫಸ್ಟ್ ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿದ್ದಾನೆ. ಓಕೆ, ನಾನು ಎಸ್ಟಿ ಅಂತ ತಗೊಳ್ತೀನಿ. ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿದೆ ಅಂದ್ರೆ 10 hours ಇದೆಯಂತೆ. ನೆಕ್ಸ್ಟ್ ಅದಾದ್ಮೇಲೆ ಟೈಮ್ ಟೇಕನ್, ಅವನು ಎಷ್ಟು ಟೈಮ್ ತಗೊಳ್ತಾ ಇದ್ದಾನೆ ಆ ಒಂದು ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂದ್ರೆ 6 hours. ಅವನಿಗೆ ಕೊಟ್ಟಿರೋದು 10 hours, ಅವನ 6 hours ಅಲ್ಲೇ ಅವನು ಪ್ರೊಡ್ಯೂಸ್ ಮಾಡುವಂತಹ ಒಂದು ಎಫಿಷಿಯನ್ಸಿ ಅವನಿಗಿದೆ. ನಂತರ 1 hour ಅವರ್ ರೇಟ್ ಬಂದು ಎಷ್ಟು ಅಂದ್ರೆ 2 rupees, 2 rupees ಕೊಡ್ತಾ ಇದ್ದಾನಂತೆ. ಈ ಇನ್ಫಾರ್ಮೇಶನ್ ನ ಯೂಸ್ ಮಾಡಿಕೊಂಡು ನಾವು ಆಲ್ಸೆ ಪ್ಲಾನ್ ಅಲ್ಲಿ ಮತ್ತೆ ರೋವನ್ ಪ್ಲಾನ್ ಅಲ್ಲಿ ಅವನಿಗೆ ಎಷ್ಟು ಒಂದು ಎಫೆಕ್ಟಿವ್ ವೇಜ್ ರೇಟ್ ಅನ್ನೋದನ್ನ ಫಿಕ್ಸ್ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಸ್ಟೂಡೆಂಟ್ಸ್, ಈಗ ನಾವು ಫಸ್ಟ್ ಬೋನಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ಬೋನಸ್ ಗೆ ಒಂದು ಫಾರ್ಮುಲಾ ಇದೆ, ಅದು 50% ಇಂಟು ಟೈಮ್ ಎಷ್ಟು ಸೇವ್ ಮಾಡಿದಾನೆ, ನೆಕ್ಸ್ಟ್ 1 hour ಎಷ್ಟು ರೇಟ್ ಹಾಗಿದ್ರೆ 50% ಹಾಗೆ ಉಳ್ಕೊಡುತ್ತೆ. ನೆಕ್ಸ್ಟ್ ಟೈಮ್ ಸೇವ್ ಎಷ್ಟು ಮಾಡ್ತಾ ಇದ್ದಾನೆ, ಅವನಿಗಿರೋ ಸ್ಟ್ಯಾಂಡರ್ಡ್ ಟೈಮ್ 10 hours ಕೊಟ್ಟಿರೋದು, ಅವ್ರು ಯೂಸ್ ಮಾಡ್ತಾ ಇರೋದೆಷ್ಟು 6 hours, ಹಾಗಾದ್ರೆ ಅವನ್ ಸೇವ್ ಮಾಡ್ತಾ ಇರೋದೆಷ್ಟು 4 hours ಅಲ್ವಾ. 1 hour ಎಷ್ಟು 2, ಹಾಗಿದ್ರೆ 50% ಹಾಗೆ ಇರುತ್ತೆ. ನೆಕ್ಸ್ಟ್ 4 × 2 = 8 ಬರುತ್ತೆ. ಸೊ 8 ಅರ್ಧ ಎಷ್ಟಾಯ್ತು, 4 rupees ಬೋನಸ್ ಅವನಿಗೆ ಕೊಡಬೇಕು. ಹಾಗಾದ್ರೆ ಅವನ ಟೋಟಲ್ ಅರ್ನಿಂಗ್ಸ್ ಏನು, ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ, ಟೈಮ್ ಟೇಕನ್ ಇಂಟು ರೇಟ್ ಇಂಟು ಸಾರಿ ರೇಟ್ ರೇಟ್ ಪ್ಲಸ್ ಬೋನಸ್. ಅವನ ಟೈಮ್ ಎಷ್ಟು ಟೇಕನ್ ಮಾಡ್ತಾ ಇದ್ದಾನೆ, 6 ಇಂಟು ರೇಟ್ ಎಷ್ಟು 2 ಪ್ಲಸ್ ಬೋನಸ್ ಎಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ 4, ಹಾಗಿದ್ರೆ 6 × 2 = 12 12 + 4 16 rupees ಬರ್ತಾ ಇದೆ ಅವನ್ಗೆ. ಓಕೆನಾ, ಅವನ್ ಟೋಟಲ್ ಅರ್ನಿಂಗ್ಸ್ 16 rupees. ಇದರಲ್ಲಿ ನಾವು ಎಫೆಕ್ಟಿವ್ ವೇಜ್ ರೇಟ್ ಅವನಿಗೆ ಎಷ್ಟು ಕೊಡ್ತಾ ಇದ್ದೀವಿ ಅಂತ ತಿಳ್ಕೋಬೇಕು ಅಂದ್ರೆ ಟೋಟಲ್ ಅರ್ನಿಂಗ್ಸ್ ಡಿವೈಡೆಡ್ ಬೈ ಏನ್ ಬರುತ್ತೆ, ಟೋಟಲ್ ಅರ್ನಿಂಗ್ಸ್ ಡಿವೈಡ್ ಬೈ ಟೈಮ್ ಟೇಕನ್. ಓಕೆ, ಸೊ 16 / 6 ಬರುತ್ತೆ. ಎಷ್ಟಪ್ಪ ಬರುತ್ತೆ 16 / 6? ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದಕ್ಕೆ ಅವನಿಗೆ ಎಷ್ಟು ಕೊಡ್ತಾ ಇದಾರೆ ಅಂದ್ರೆ 2.6 ಕೊಡ್ತಾ ಇದಾರೆ. ಅದೇ ರೀತಿ ಈಗ ರೋವನ್ ಪ್ಲಾನ್ ಅಲ್ಲಿ ಚೆಕ್ ಮಾಡೋಣ. ರೋವನ್ ಪ್ಲಾನ್ ಗೆ ಬೋನಸ್ ಗೆ ಏನ್ ಫಾರ್ಮುಲಾ ಇದೆ ಅಂದ್ರೆ ಟೈಮ್ ಸೇವ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ರೇಟ್, ಇದು ಬೋನಸ್ ಗೆ ಇರುವಂತ ಫಾರ್ಮುಲಾ, ಇದು ಟೋಟಲ್ ಅರ್ನಿಂಗ್ಸ್ ಗೆ ಇರೋ ಫಾರ್ಮುಲಾ. ಸೊ ಫಸ್ಟ್ ನಾವು ಬೋನಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳೋಣ. ಸೊ ಬೋನಸ್ ಟೈಮ್ ಸೇವ್ ಎಷ್ಟು ಮಾಡ್ತಾ ಇದ್ದಾನೆ, 4 hours ಅಲ್ವಾ, 4 / ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು 10 ಇಂಟು ಟೈಮ್ ಟೇಕನ್ ಎಷ್ಟು 6 ಇಂಟು ರೇಟ್ ಎಷ್ಟು 2 rupees. ಹಾಗಾದ್ರೆ 4 × 4 / 10 ಅಂದ್ರೆ 0.4 ಬರುತ್ತೆ, ಇಂಟು 6 × 2 ಅಂದ್ರೆ 12 ಬರುತ್ತೆ, 12 × 0.4 ಮಾಡಿ ಎಷ್ಟು ಬರುತ್ತೆ, 0.4 × 12 ಎಷ್ಟು ಬರುತ್ತೆ ಇದೆಯಪ್ಪ, 4.8. ಅವನಿಗೆ ಬೋನಸ್ ಕೊಡ್ಬೇಕಾಗಿರೋದೆಷ್ಟು, 4 rupees 80 paisa. ಹಾಗಾದ್ರೆ ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ ಇದೆ ಟೋಟಲ್ ಅರ್ನಿಂಗ್ಸ್ ಗೆ, ಟೈಮ್ ಟೇಕನ್ ಇಂಟು ರೇಟ್ ಪ್ಲಸ್ ಬೋನಸ್. ಸೊ ಹಾಗಿದ್ರೆ ಅವನ್ ಟೈಮ್ ಎಷ್ಟು ಟೇಕನ್ ಮಾಡಿರೋದು, 6 hours, ಅಂದ್ರೆ 1 hour ಎಷ್ಟು 2 rupees ಪ್ಲಸ್ ಬೋನಸ್ ಎಷ್ಟು 4.8. ಸೊ ಹಾಗಿದ್ರೆ 12 + 4.8 ಅಂದ್ರೆ
16.8 ಅವನಿಗೆ ಕೊಡಬೇಕಾಗಿರುವಂತಹ ಅರ್ನಿಂಗ್ಸ್, ಅವನಿಗೆ ಬರ್ತಾ ಇರುವಂತಹ ಅರ್ನಿಂಗ್ಸ್ 16.8. ಹಾಗಿದ್ರೆ ಇಲ್ಲಿ ಎಫೆಕ್ಟಿವ್ ವೇಜ್ ರೇಟ್ ಎಷ್ಟು ಬರ್ತಾ ಇದೆ ಅವನಿಗೆ ಅಂತ ತಿಳ್ಕೊಬೇಕು ಅಂದ್ರೆ ಸೇಮ್ ಆಗ್ಲೇ ಮಾಡಿರೋ ರೀತಿ ಏನ್ ಬರುತ್ತೆ ಅಂದ್ರೆ, ಸೊ ಅವನ ಟೋಟಲ್ ಅರ್ನಿಂಗ್ 16.8 ಡಿವೈಡೆಡ್ ಬೈ ಅವನು ತಗೊಳ್ತಾ ಇರೋ ಟೈಮ್ ಎಷ್ಟು 6. ಹಾಗಾದ್ರೆ 16.8 ಡಿವೈಡ್ ಬೈ 6 ಎಷ್ಟಪ್ಪ ಬರುತ್ತೆ, ಎಷ್ಟು ಬರುತ್ತೆ ನೋಡಿ, ಇದಕ್ಕಿಂತ ಜಾಸ್ತಿನೇ ಬರುತ್ತೆ. ಯಾಕೆ ಅಂದ್ರೆ ಇಲ್ಲಿ 4.8 ಇದೆ, ಇಲ್ಲಿ 4 ಇದೆ, ಅದರಿಂದ ಎಷ್ಟಮ್ಮ 2.8. ಓಕೆ, ಸೊ ದೇ ಇಸ್ ಅ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಇದು ನಿಮ್ಗೆ 2016 ಅಲ್ಲ 18 ಅಲ್ಲಿ ಕೇಳಿರುವಂತ ಪ್ರಾಬ್ಲಮ್. ಓಕೆನಾ, ಸೊ ಕ್ಲೀನ್ ಆಗಿ ನೋಡ್ಕೊಳ್ಳಿ. ನಮ್ಗೆ ಫಾರ್ಮುಲಾಸ್ ಬಂದಿದೆ ಅಂದ್ರೆ ನೀವು ಈಸಿಯಾಗಿ ಮಾಡಬಹುದು. ಇದು ಇನ್ಸೆಂಟಿವ್ ಪ್ಲಾನ್ ಅಂದ್ರೆ ನಿಮ್ಗೆ ಎಂಪ್ಲಾಯಿ ಕಾಸ್ಟ್ ಅಲ್ಲಿ ಬರುವಂತಹ ಪ್ರಾಬ್ಲಮ್. ಸೊ ಯು ಹೋಪ್ ಈ ಸೊಲ್ಯೂಷನ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಫರ್ದರ್ ನೋಡೋಣ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು.